ಬಾಳೆಮಂಗಳೂರು ಮತ್ತು ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷರಾದ ಸುದೀಪ್ ಕುಮಾರ್ ಶೆಟ್ಟಿ ಮತ್ತು ಬೇಬಿ ಕುಂದರ್ ಪದಗ್ರಹಣ ಮತ್ತು ಕಾರ್ಯಕರ್ತರ ಸಭೆ ಬಿಸಿ ರೋಡಿನ ಸ್ಪರ್ಶ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಬಿಜೆಪಿ ಮುಕ್ತ ಮಾಡಲು ಮತದಾರರು ಸಜ್ಜಾಗಿದ್ದಾರೆ. ಕರ್ನಾಟಕದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ರಮಾನಾಥ ರೈ ನೇತೃತ್ವದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ಬಂಟ್ವಾಳ ಕಂಡಿದೆ. ಕೇಂದ್ರದ ಮೋದಿ ಸರ್ಕಾರ ಗೋಮಾಂಸ ರಫ್ತು ಮಾಡುವುದರಲ್ಲಿ ಮುಂಚೂಣಿಯಲ್ಲಿದೆ. ಲೋಕಸಭಾ ಬಿಜೆಪಿ ಸದಸ್ಯರೇ ಗೋಮಾಂಸ ರಫ್ತು ಮಾಡುತ್ತಾರೆ ಎಂದರು. ನಾವು ಹೆಚ್ಚಿನ ಅಂಶ ಇತಿಹಾಸದಲ್ಲಿ ಎಂದೂ ಆಗದಂತಹ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯವನ್ನ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರ ಸಹಕಾರದಲ್ಲಿ ಬಹಳ ಯಶಸ್ವಿಯಾಗಿ ಈಡೇರಿಸುವಂತಹ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ರಮಾನಾಥರವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳು ಇಲ್ಲಿಗೆ ಆಗಮಿಸಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಉದ್ಘಾಟಿಸುವಂತ ಒಂದು ಕಾರ್ಯಕ್ರಮ ಬಂಟ್ವಾಳ ಕ್ಷೇತ್ರದ ಚರಿತ್ರೆಯಲ್ಲೇ ಪ್ರಥಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. 1,500 ಕೋಟಿಗಿಂತ ಮಿಕ್ಕಿ ಅನುದಾನವನ್ನು ತಂದು ಅನೇಕ ಕ್ರಾಂತಿಕಾರಿಕವಾದಂತಹ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ರ ಮುಖಾಂತರ ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು, ಕ್ಷೀರಭಾಗ್ಯ ಕಾರ್ಯಕ್ರಮ ಇರ್ಬೋದು, 90 ಸಿ ಅವರಿಗೆ ಹಕ್ಕುಪತ್ರ ಕೊಡುವಂತ ಕಾರ್ಯಕ್ರಮಗಳು ಇರ್ಬೋದು, ನಾನು ಅದರ ಬಗ್ಗೆ ಉಲ್ಲೇಖಕ್ಕೆ ಹೋಗುದಿಲ್ಲ. ಇವತ್ತು ಅಂತ ಒಂದು ಕ್ರಾಂತಿಕಾರಿಕವಾದಂತಹ ಕಾರ್ಯಕ್ರಮ ಅನುಷ್ಠಾನ. ಮುಖ್ಯ ಭಾಷಣಕಾರರಾಗಿದ್ದ ನ್ಯಾಯವಾದಿ ಸುಧೀರ್ ಕುಮಾರ್ ಮುರಳಿ ಅವರು ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆ ಅನನ್ಯತೆ ಉಳಿಸಲು ಕರಾವಳಿಯಲ್ಲಿ ಕಾಂಗ್ರೆಸ್ ಸಂಸದರು ಆಯ್ಕೆಯಾಗುವುದು ಬಹುಮುಖ್ಯ. ಬಿಜೆಪಿ ಭಾವನೆಗಳ ದುರುಪಯೋಗವನ್ನ ಮಾಡುತ್ತಿದೆ. ಅವಿಭಜಿತ ಜಿಲ್ಲೆಗಳ ಜನರ ಸ್ವಾಭಿಮಾನಕ್ಕೆ ಕೇಂದ್ರ ಸರ್ಕಾರ ಧಕ್ಕೆ ತರುತ್ತಿದೆ. ವಿಜಯ ಬ್ಯಾಂಕ್ ವಿಲೀನ ಮಾಡುವ ಮೂಲಕ ಬ್ಯಾಂಕ್ ಸಿಬ್ಬಂದಿಗೂ ಅವಮಾನ ಮಾಡುತ್ತಿದೆ ಎಂದರು. ಬೈಠಕ್ ಮಾಡುವುದು ಆರ್ ಎಸ್ ಎಸ್ ನವರು. ಕಾಂಗ್ರೆಸ್ ವಿರುದ್ಧ ಸಂಚಲನ ರೂಪಿಸತಕ್ಕಂತ ಆರ್ ಎಸ್ ಎಸ್ ವಿರುದ್ಧ ಕಾಂಗ್ರೆಸ್ ಗಟ್ಟಿಯಾದ ಧ್ವನಿಗಳನ್ನು ತೆಗೆಯತಕ್ಕಂತ ಮತ್ತೊಂದು ಸನ್ನಿವೇಶ ಈ ದೇಶದಲ್ಲಿ ಸೃಷ್ಟಿಯಾಗಿದೆ. ಆ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಟೆಂಪಲ್ ರನ್ ಮಾಡಲೇ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಾಜಿ ಸಚಿವ ಅಭಿರಮಾನತ್ರಯ್ಯ ಅವರು, ಪಕ್ಷ ಮತ್ತು ತನ್ನ ವಿರುದ್ಧ ಸತತ ಅಪಪ್ರಚಾರಗಳನ್ನು ನಡೆಸಿಕೊಂಡು ಬರುತ್ತಿದ್ದು ವೈಯಕ್ತಿಕ ಮಟ್ಟದಲ್ಲಿ ದಾಳಿ ನಡೆಸುತ್ತಿದ್ದಾರೆ. ಆದರೆ ತಾನು ಎದೆಗುಂದದೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನ ಕೀದುಡಿಯುತ್ತೇನೆ. ಅಪಪ್ರಚಾರಗಳನ್ನು ಮೆಟ್ಟಿ ನಿಲ್ಲುವ ಅಧಿಕಾರಿಗೆ ಕಾಂಗ್ರೆಸ್ಗೆ ಇದೆ ಎಂದರು. ಇವರ ಯೋಗ್ಯತೆ ಎನ್ನುವುದನ್ನು ನಾನು ಪ್ರಶ್ನೆ ಮಾಡುತ್ತೇನೆ. ನಾವು ಕೂಡ ಒಂದು ಕುಳಿನ ಮನದಿಂದ ಬಂದಿರತಕ್ಕಂಥ ವ್ಯಕ್ತಿಯ ಅಪಮಾನ ಮಾಡತಕ್ಕಂಥದ್ದನ್ನು ಎಷ್ಟು ಮಟ್ಟಿಗೆ ಸಹಿಸಬಹುದು, ಅದಕ್ಕೊಂದು ಲಿಮಿಟೇಷನ್ ಇದೆ ಅನ್ನುವಂಥ ಮಾತನ್ನು ನಾನು ಸಂದರ್ಭಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜಾಗ್ರತೆ, ಇನ್ನು ಮುಂದಕ್ಕೆ ಮಾತು ಮಾತಾಡ್ತಾ ಮಾತಾಡ್ತಾ ಹೋದ್ರೆ ಎಚ್ಚರಿಕೆ ಇರಬೇಕು, ನಾಲಕೆಯಲ್ಲಿ ಎಚ್ಚರಿಕೆ ಇರಬೇಕು ಅನ್ನುವಂಥ ಮಾತನ್ನು ನಾನು ಸಂದರ್ಭದಲ್ಲಿ. ಈ ಸಂದರ್ಭ ಗೇರು ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಬಿಎಚ್ ಖಾದರ್, ಕೆಪಿಸಿಸಿ ಕಾರ್ಯದರ್ಶಿಗಳಾದ ಎಂಎಸ್ ಮೊಹಮ್ಮದ್, ಮಮತಾ ಗಟ್ಟಿ, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಿಥುನ್ ರೈ, ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಶಾಲೆಟ್ ಪಿಂಟು, ಜಿಲ್ಲಾ ಪರಿಶಿಷ್ಟ ಜಾತಿ ಘಟಕದ ಅಧ್ಯಕ್ಷ ಶೇಖರ್ ಕುಕ್ಕೇಡಿ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಇದೇ ವೇಳೆ ನೂತನ ಅಧ್ಯಕ್ಷರಾದ ಬಂಟ್ವಾಳ ಬ್ಲಾಕ್ನ ಬೇಬಿ ಕುಂದರ್ ಮತ್ತು ಪಾಣೆಮಂಗಳೂರು ಬ್ಲಾಕ್ನ ಸುದೀಪ್ ಕುಮಾರ್ ಶೆಟ್ಟಿ ಅವರಿಗೆ ನಿರ್ಗಮನ ಅಧ್ಯಕ್ಷರಾದ ಮೈಲಪ್ಪ ಸಾಲೆನ್ ಮತ್ತು ಅಬ್ಬಾ ಸಾಲಿ ಅಧಿಕಾರ ಹಸ್ತಾಂತರಿಸಿದ್ರು. ನಿರ್ಗಮನ ಅಧ್ಯಕ್ಷರು ಮತ್ತು ಪುರಸಭಾ ಸದಸ್ಯರನ್ನ ಇದೇ ವೇಳೆ ಗೌರವಿಸಲಾಯಿತು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, 24/7, ಬಂಟ್ವಾಳ.